ಕಾಂಗ್ರೆಸ್ ಪಾರ್ಟಿಯವರು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಏನಕ್ಕೆ ಮಾಡುದು ಅಂದ್ರೆ ಜಾತ್ಯತೀತತ್ವ ಉಳಿಸ್ಕೊಳ್ಬೇಕು ಅಂತೇಳಿ ನಾವು 80 ಇದ್ದವರು ಅವ್ರು 38 ಇದ್ದವರು ನಾವು ಬೆಂಬಲವಾಗಿ ನಾವು ನಿಂತ್ಕೊಂಡ್ರು. ನಮ್ದೊಂದು ಸಿದ್ಧಾಂತಕ್ಕೆ ನಾವು ಹೋದ್ರು. ಕೊನೆಗೆ ಯಾರು ಬಿಜೆಪಿಯವರು ಅವ್ರ ಸರ್ಕಾರನ ಕೆಳಗಡೆ ಇಳಿಸಿದ್ರು ಅವ್ರ ಜೊತೆನೇ ಈಗ ರಂಗ ಸ್ಥಾನ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾರು ಯಾರು ನಂಬ್ತಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನನಗೆ ಅರ್ಥ ಮಾಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಕುಮಾರಸ್ವಾಮಿ ಸರ್ಕಾರ ತೆಗಿಬೇಕು ಅಂತೇಳಿ ಸುಮಾರು 18 ಜನ ಶಾಸಕರನ್ನ ಕರ್ಕೊಂಡೋಗಿ ಕುಮಾರಸ್ವಾಮಿನ ಇಳಿಸಿ ಚೀಫ್ ಮಿನಿಸ್ಟರ್ ತಿರ್ಗಾ ನಾನು ನಂಟಸ್ಥಾನ ಮಾಡ್ತೀನಿ, ಸಂಸಾರ ಮಾಡ್ತೀನಿ, ಆ ಜೊತೆಗೆ ರಾಜಕಾರಣ ಮಾಡ್ತೀವಿ, ನಾವಿಬ್ರು ಮಿಲನ ಆಗಿದ್ದೀವಿ, ಒಂದಾಗಿದ್ದೀವಿ ಅಂತ ಹೇಳಿದ್ರೆ ಏನೇನು ನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋಮಶೇಖರ್ ಅವ್ರೇನ್ ಇಳಿಸ್ತಾರೆ ಅಂದ ತಕ್ಷಣ ಸೋಮಶೇಖರ್ ಮತ್ತು ನಮ್ಮ ಗೋಪಾಲ ಇಬ್ರು ಫೋನ್ ಮಾಡಿ ಹೇಳಿದ್ರು ಬಾಂಬೆಯಿಂದ ನೀವು ಡಿ ಕೆ ಅವ್ರಿಗೆ ಹೆಸರು ಅನೌನ್ಸ್ ಮಾಡಿ ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ ಅಂತ. ಪಾಪ ಅವ್ರ ಕೈಲಿ ಹೇಳಕ್ ಆಗ್ಲಿಲ್ಲ ಇಲ್ಲಿ, ಅದ ಅವ್ರ ವಿಚಾರ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ.